ಬಸ್ನಲ್ಲಿ ಸಾಮಾನ್ಯವಾಗಿ ಜನರು ಪ್ರಯಾಣಿಸುತ್ತಾರೆ. ಆದರೆ ಜನರು ಓಡಾಡಬೇಕಿದ್ದ ಬಸ್ಸನ್ನು ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಿಬ್ಬಂದಿ ಗೂಡ್ಸ್ ವಾಹನದಂತೆ ಬಳಸಿಕೊಂಡಿದ್ದು ಸಾರ್ವಜನಿಕರ ಟೀಕೆಗೆ ಗುರಿಯಾಗಿದೆ. ಹೌದು, ಇದು ಅಚ್ಚರಿಯಾದರೂ ಸತ್ಯ. ಜನರು ಓಡಾಡಲು ಸರಿಯಾದ ಬಸ್ ವ್ಯವಸ್ಥೆ ಕಲ್ಪಿಸದ ಸಾರಿಗೆ ಇಲಾಖೆ ಸುಸರ್ಜಿತವಾದ ಸಾರಿಗೆ ಬಸ್ಸನ್ನು ಗೂಡ್ಸ್ ವಾಹನದಂತೆ ಬಳಕೆ ಮಾಡುತ್ತಿದ್ದಾರೆ. ನಗರದ ಹೊಸೂರು ಸರ್ಕಲ್ನಲ್ಲಿ ರೋಡ್ ಡಿವೈಡರ್ ಕಾಮಗಾರಿ ನಡೆದಿದ್ದು ಡಿವೈಡರ್ಗೆ ಹಾಕಬೇಕಿದ್ದ ಕಲ್ಲುಗಳನ್ನು ಸಾಗಿಸಲು ಬಸ್ಗಳನ್ನು ಬಳಸಲಾಗಿದೆ. ಬಸ್ನಲ್ಲಿ ಮೆಟ್ಟಿಲುಗಳು ಹಾಗೂ ಒಳಗಡೆ ಕಲ್ಲುಗಳನ್ನು ತುಂಬಿ ಡಿಪೋಗೆ ಸಾಗಿಸಲಾಗುತ್ತಿದೆ. ಇದಕ್ಕೆ ಸಾರಿಗೆ ಇಲಾಖೆ ಸಿಬ್ಬಂದಿಗಳನ್ನು ಕೂಲಿ ಆಳುಗಳಂತೆ ಬಳಸಿಕೊಳ್ಳಲಾಗುತ್ತಿದೆ. ಸಂಸ್ಥೆ ಆರ್ಥಿಕ ನಷ್ಟದಲ್ಲಿದೆ, ಸರಿಯಾದ ಆದಾಯವಿಲ್ಲ ಎಂದು ಕೊರಗುತ್ತಿರುವ ಸಂದರ್ಭದಲ್ಲಿ ವಾಯು ಕರ್ನಾಟಕ ಸಾರಿಗೆ ಸಂಸ್ಥೆ ಅಧಿಕಾರಿಗಳ ಒಳ್ಳೆಯ ಬಸ್ಗಳನ್ನು ಗೂಡ್ಸ್ ವಾಹನದಂತೆ ಬಳಸಿಕೊಂಡಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಬ್ಯೂರೋ ರಿಪೋರ್ಟ್, ಸುಧೀರ್ ಕುಲಕರ್ಣಿ, ಭಾರತ್ ವೈಭವ್ ನ್ಯೂಸ್, ಹುಬ್ಬಳ್ಳಿ. ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಜಾರಿಗೆ ತಂದಿರುವ ಸುಬಾಹು ಆಪ್ ಬಗ್ಗೆ ಅರಿವಿನ ಜಾಗೃತಿ ಮೂಡಿಸುವ ಕರಪತ್ರವನ್ನು ರಾಜ್ಯದ ಪೌರಾಡಳಿತ, ರೇಷ್ಮೆ, ತೋಟಗಾರಿಕೆ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ನಾರಾಯಣಗೌಡ ಬಿಡುಗಡೆ ಮಾಡಿದರು. ಮಂಡ್ಯ ಕೃಷ್ಣರಾಜಪೇಟೆ ಪಟ್ಟಣದ ವ್ಯಾಪ್ತಿಯಲ್ಲಿ ಮನೆಗಳ್ಳತನವನ್ನು ತಡೆಯಲು ಸುಬಾಹು ಆಪ್ ವರದಾನವಾಗಿದೆ. ಮನೆಯಿಂದ ಹೊರಗೆ ಹೋಗುವವರು ಈ ಆಪನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಬಳಕೆ ಮಾಡಿಕೊಂಡು ಮಾಹಿತಿಯನ್ನು ಆ್ಯಪ್ನಲ್ಲಿ ಹಾಕಿದರೆ ಸಾಕು, ಪೊಲೀಸರು ಬೀಗ ಹಾಕಿರುವ ಮನೆಯ ಮೇಲೆ ನಿಗಾ ವಹಿಸಿ ಕಳ್ಳತನ ತಡೆಯಲು ಸಾಧ್ಯವಾಗುತ್ತಿದೆ. ಆದ್ದರಿಂದ ಪಟ್ಟಣದ ನಿವಾಸಿಗಳು ಸುಬಾಹು ಆ್ಯಪ್ನನ್ನು ಸದ್ಬಳಕೆ ಮಾಡಿಕೊಂಡು ನೆಮ್ಮದಿಯ ಜೀವನ ನಡೆಸಬೇಕೆಂದು ಸಚಿವ ನಾರಾಯಣಗೌಡ ಮನವಿಯನ್ನ ಮಾಡಿಕೊಂಡರು. ಪಾಂಡವಪುರ ಉಪವಿಭಾಗ ಅಧಿಕಾರಿ ಶಿವಾನಂದ್ ಮೂರ್ತಿ, ತಹಶೀಲ್ದಾರ್ ಎಂ ಶಿವಮೂರ್ತಿ, ಕೆಆರ್ ಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ಕೆಎನ್ ಸುಧಾಕರ್, ಸಬ್ ಇನ್ಸ್ಪೆಕ್ಟರ್ಗಳಾದ ಬಿಪಿ ಬ್ಯಾಟ್ಗೌಡರ್, ಡಿ ಲಕ್ಷ್ಮಣ್, ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ಕೆ ಶ್ರೀನಿವಾಸ್, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಎಸ್ ಅಂಬರೀಶ್, ರವಿ ಮತ್ತು ಪುರಸಭೆಯ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಮಂಡ್ಯ. ಬೆಳಗಾವಿ COVID-19 ಹಿನ್ನೆಲೆಯಲ್ಲಿ ಸರ್ಕಾರ ಬಿಡುಗಡೆ ಮಾಡಿರುವ ಮಾರ್ಗಸೂಚಿ ಪ್ರಕಾರ ಬಕ್ರೀದ್ ಹಬ್ಬ ಆಚರಿಸಬೇಕು ಎಂದು ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಸೂಚಿಸಿದರು. ಆಗಸ್ಟ್ 1ರಂದು ಆಚರಿಸಲಾಗುವ ಬಕ್ರೀದ್ ಹಬ್ಬ ಸಂದರ್ಭದಲ್ಲಿ ಶಾಂತಿ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಮಿತ್ತ ಬುಧವಾರ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಲು ಜಿಲ್ಲಾಡಳಿತದಿಂದ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಪ್ರಮುಖವಾಗಿ ಮಸೀದಿಗಳನ್ನು ಹೊರತುಪಡಿಸಿ ಬೇರೆ ಸ್ಥಳಗಳಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡುವುದನ್ನು ನಿರ್ಬಂಧಿಸಲಾಗಿದೆ. ಅಂದು ಮಸೀದಿಗಳಲ್ಲಿ ಏಕಕಾಲದಲ್ಲಿ 50 ಜನಕ್ಕಿಂತಲೂ ಹೆಚ್ಚಿನವರು ಸೇರುವಂತಿಲ್ಲ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಹಿರಿಯ ಉಪ ನೋಂದಣಿ ಕಚೇರಿಯಲ್ಲಿ ಕೆಲಸ ಮಾಡುವವರಿಗೆ ಕೊರೋನಾ ಬಗ್ಗೆ ಗೊತ್ತೇ ಇಲ್ಲ ಅನಿಸುತ್ತಿದೆ. ಏಕೆಂದರೆ ಗೋಕಾಕ್ ಮಿನಿ ವಿಧಾನಸೌಧದಲ್ಲಿರುವ ಈ ಹಿರಿಯ ಉಪ ನೋಂದಣಿ ಕಚೇರಿಗೆ ದಿನಾಲೂ 100 ಜನ ಖರೀದಿಗೆ ಬರುತ್ತಾರೆ. ಗೋಕಾಕ್ದಲ್ಲಿ ದಿನಾಲೂ ಕೊರೋನಾ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಭಯ ಪಡುತ್ತಿರುವ ಜನ ಒಂದು ಕಡೆ ಆದರೆ ನಮಗೆ ಕೊರೋನಾ ಬರುವುದಿಲ್ಲ ಎನ್ನುವ ಜನ ಇಲ್ಲಿ ಇದ್ದಾರೆ. ಯಾವುದೇ ತರಹದ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಸ್ಯಾನಿಟೈಸರ್ ಬಳಸದೆ ಗುಂಪು ಗುಂಪಾಗಿ ಸೇರಿದ್ದಾರೆ. ಇಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ತಹಶೀಲ್ದಾರ್ ಇವರ ಪಕ್ಕದಲ್ಲೇ ಇರುವ ಉಪ ನೋಂದಣಿ ಕಚೇರಿ ಇವರಿಗೆ ಕಾಣುತ್ತಿಲ್ಲವೇ? ಸ್ವತಃ ತಾವೇ ಅನುಮತಿ ಇಲ್ಲದೆ ಒಳಗಡೆ ಬರಬಾರದು ಎಂದು ನೋಟಿಸ್ ಹಚ್ಚಿ ಇತ್ತ ತಾವೇ ನಿಯಮ ಉಲ್ಲಂಘನೆ ಮಾಡುತ್ತಿದ್ದಾರೆ. ಹಾಗಾದ್ರೆ ಗೋಕಾಕ್ ತಹಶೀಲ್ದಾರ್ ಕೊರೋನಾ ಹರಡದಂತೆ ಸಭೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುತ್ತಿರುವುದು ಕಾಟಾಚಾರಕ್ಕಾಗಿ ಅಂತ ಮೇಲ್ನೋಟಕ್ಕೆ ಅನಿಸುತ್ತಿದೆ. ಇನ್ನಾದರೂ ಇಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೋ ಇಲ್ವೋ ಎಂದು ಕಾಯ್ದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಗೋಕಾಕ್. ಹುಬ್ಬಳ್ಳಿ ನಗರದ ಸೆಂಟ್ ಆಂಥೋನಿ ಪಬ್ಲಿಕ್ ಶಾಲೆ ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಲು ವಿದ್ಯಾರ್ಥಿಗಳ ಕಲಿಕೆಗೆ ಸಮಸ್ಯೆ ಆಗದಂತೆ ಶಾಲೆಯ ಆಡಳಿತ ಮಂಡಳಿ ಎಚ್ಚರ ವಹಿಸಿ ಎಲ್ಲ ಶಿಕ್ಷಕರ ಸಮ್ಮುಖ ಸಹಕಾರದಿಂದ ವರ್ಧಿತ ರಿಯಾಲಿಟಿ ಲೈಟ್ ಬೋರ್ಡ್ ಟೆಕ್ನಾಲಜಿ ಹಾಗೂ 3D ತಂತ್ರಾಂಶ ಬಳಸಿಕೊಂಡು ಆನ್ಲೈನ್ ಶಿಕ್ಷಣವನ್ನು ಮಕ್ಕಳಿಗೆ ವಾಟ್ಸಪ್ ಮೂಲಕ ಕಲಿಸುತ್ತಿದ್ದಾರೆ. ಆನೆ ಬಗ್ಗೆ ಹೇಳುವಾಗ ಪಕ್ಕದಲ್ಲಿ ಆನೆ, ಹುಲಿ ಬಗ್ಗೆ ಹೇಳುವಾಗ ಪಕ್ಕದಲ್ಲಿ ಹುಲಿ, ಹೀಗೆ ಪ್ರತಿ ವಿಷಯಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಬಳಸಿಕೊಂಡು ವರ್ಧಿತ ರಿಯಾಲಿಟಿ ಮೂಲಕ ತಿಳಿಸುವುದು, ವಿದ್ಯಾರ್ಥಿಗಳಿಗೆ ಶಾಲೆ ಕೊಠಡಿಯಲ್ಲಿ ಶಿಕ್ಷಕರು ಯಾವ ರೀತಿ ಪಾಠ ಪ್ರವಚನ ಮಾಡುವವರೋ ಅದೇ ರೀತಿ ಲೈಟ್ ಬೋರ್ಡ್ ಟೆಕ್ನಾಲಜಿ ಬಳಸಿ ಗುಣಮಟ್ಟದ ಶಿಕ್ಷಣ ನೀಡಬಹುದಾಗಿದೆ. ಇದು ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಉತ್ಸಾಹವನ್ನು ಹೆಚ್ಚಿಸುವಂತೆ ಮಾಡುತ್ತದೆ.
ಆನ್ಲೈನ್ ಟೀಚಿಂಗ್ ನಾವು ಅದನ್ನು ಮೋರ್ ಎಫೆಕ್ಟಿವ್ ಮಾಡಲಿಕ್ಕೋಸ್ಕರ ಆಗ್ಮೆಂಟೆಡ್ ರಿಯಾಲಿಟಿ ಮತ್ತು ಲೈಟ್ ಬೋರ್ಡ್ ಟೆಕ್ನಿಕನ್ನು ಯೂಸ್ ಮಾಡ್ತಾ ಇದ್ದೀವಿ ಸೇಂಟ್ ಆನ್ನೀಸ್ ಪಬ್ಲಿಕ್ ಸ್ಕೂಲಲ್ಲಿ. ಬ್ಯೂರೋ ರಿಪೋರ್ಟ್ ಸುಧೀರ್ ಕುಲಕರ್ಣಿ, ಭಾರತ್ ವೈಭವ ನ್ಯೂಸ್, ಹುಬ್ಬಳ್ಳಿ. ಕೃಷಿಗೆ ಅವಶ್ಯವಿರುವ ಯೂರಿಯಾ ಗೊಬ್ಬರದ ಕೊರತೆಯಿಂದಾಗಿ ರೈತರಲ್ಲಿ ಆತಂಕದ ಪರಿಸ್ಥಿತಿ ಬಗ್ಗೆ ರಾಮದುರ್ಗ ತಾಲೂಕಿನ ಮಣಿಹಾಳ್ ಸುರೇಬಾನ್ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಮುಂದೆ ರೈತರು ತಮ್ಮ ಅಳಲನ್ನು ತೋಡಿಕೊಂಡ ದೃಶ್ಯ ಕಂಡುಬಂದಿತು. ಕಳೆದ ವರ್ಷ ಉಂಟಾದ ಭೀಕರ ಪ್ರವಾಹದಿಂದ ಬಂದ ಬೆಳೆಗಳು ಕೈ ಸೇರದೆ ಹಾನಿಯ ಪರಿಸ್ಥಿತಿಯನ್ನು ಎದುರಿಸಿದ್ದೇವೆ. ಅದು ಇನ್ನು ರೈತರ ಮೇಲೆ ಬರೆಯ ನಯಲೆದಂತಾಗಿದೆ. ಇಂಥ ಪರಿಸ್ಥಿತಿಯ ನಡುವೆಯೂ ರೈತರು ಇನ್ನು ಮುಂದೆಯಾದರೂ ಉತ್ತಮವಾದ ಬೆಳೆಯನ್ನ ಬೆಳೆಯಬೇಕೆಂದರೆ ಕೃಷಿಗೆ ಅವಶ್ಯವಿರುವ ಯೂರಿಯಾ ಗೊಬ್ಬರ ಅಭಾವದಿಂದ ರೈತರು ಕಂಗಾಲಾಗುವ ಪರಿಸ್ಥಿತಿ ಈಗ ಅನುಭವಿಸಬೇಕಾಗುತ್ತಿದೆ ಎಂದು ರೈತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ರೈತರು ತಮ್ಮ ದೈನಂದಿನ ಕೆಲಸವನ್ನ ಬಿಟ್ಟು ಗೊಬ್ಬರಕ್ಕಾಗಿ ಅಲೆದಾಡಿದ್ರೂ ದೊರೆಯುತ್ತಿಲ್ಲ. ಹೀಗಾದ್ರೆ ನಾವು ಹೇಗೆ ಬೆಳೆಯನ್ನ ಬೆಳೆಯಬೇಕು, ಜೀವನವನ್ನಾದ್ರೂ ಹೇಗೆ ನಡೆಸಬೇಕು ಎಂದು ಚಿಂತೆ ಆಗುತ್ತಿದೆ ಎಂದು ಮಾತುಗಳು ಇಲ್ಲಿ ಕೇಳಿ ಬಂದವು.